ಓಂ ಸಾಯಿರಾಮ್ ಸ್ನೇಹಿತರೆ ನಮಸ್ಕಾರ ಇವತ್ತು ಒಂದು ವಿಶೇಷವಾದಂತ ಸಂಚಿಕೆಯನ್ನು ತೆಗೆದುಕೊಂಡು ನಿಮ್ಮ ಪ್ರೀತಿಯ ಆಂಕರ್ ಸುದೀಂದ್ರ ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ ಕೆಲ ದಿನಗಳ ಹಿಂದೆ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ಅಲ್ಲಿ ಒಂದು ವಿಶೇಷವಾದಂತಹ ಎಪಿಸೋಡ್ ಅನ್ನು ನಾನು ಅಪ್ಲೋಡ್ ಮಾಡಿದ್ದೆ ಕನ್ನಡದ ಮಣ್ಣಿನಲ್ಲಿ ಕರ್ನಾಟಕದಲ್ಲಿ ನಡೆದಿದೆ ಸಾಯಿಬಾಬಾ ಅವರ ಅದ್ಭುತ ಪವಾಡ ಎನ್ನುವ ಹೆಸರಿನಿಂದ ಜೀತ್ ಮೀಡಿಯಾ ನೆಟ್ವರ್ಕ್ ಅಲ್ಲಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ವಿ ನೀವು ಆ ವಿಡಿಯೋವನ್ನು ನೋಡಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ ನೀವು ಆ ವಿಡಿಯೋವನ್ನು ಇನ್ನೂ ನೋಡಿಲ್ಲ ಅಂದರೆ ಈ ವಿಡಿಯೋದ ಕೆಳಗಿರುವ ಡಿಸ್ಕ್ರಿಪ್ಷನ್ನಲ್ಲಿ ಆ ವಿಡಿಯೋದ ಲಿಂಕನ್ನು ಕೊಟ್ಟಿದ್ದೀನಿ ನೀವು ಅದನ್ನು ನೋಡಬಹುದು ಸ್ನೇಹಿತರೆ ಉಡುಪಿಯ ಹತ್ತಿರ ಶಂಕರ್ಪುರಂನಲ್ಲಿ ಶ್ರೀ ಸಾಯಿಬಾಬಾ ಸಾಂತ್ವನ ಮಂದಿರ ಇದೆ ಅಲ್ಲಿ ವಿಶ್ವದ ನಂಬರ್ ಒನ್ ಭವಿಷ್ಯವಾಣಿ ಪೆಂಡಲಂ ಶಾಸ್ತ್ರಜ್ಞ ಎಂದೇ ಹೆಸರಾಗಿರುವ ಮತ್ತು ಕರ್ನಾಟಕದ ಸಾಯಿಬಾಬಾ ಎಂದು ಬಿರುದು ಪಡೆದಿರುವ ಶ್ರೀ ಗುರುಜಿ ಸಾಯಿ ಈಶ್ವರ್ ಅವರು ಇದ್ದಾರೆ ಅವರು ಈಗ ಎರಡು ಭವಿಷ್ಯವಾಣಿಗಳನ್ನು ನುಡಿದಿದ್ದಾರೆ ಅವು ಎಲ್ಲರನ್ನ ಬೆಚ್ಚಿ ಬೀಳಿಸುವಂತಿದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಆ ಗುರುಜಿ ಸಾಯಿ ಈಶ್ವರ್ ಅವರು ನುಡಿದಿರುವಂತಹ ಭವಿಷ್ಯವಾಣಿಗಳಾದರೂ ಯಾವುದು ಅದನ್ನು ತಿಳ್ಕೊಂಡು ಬರೋಣ ಕೊರೋನಾ ಏನಿದೆ ಇದು ಹಂತ ಹಂತವಾಗಿ ಪರಿಹಾರ ಆಗುತ್ತೆ ಅಕ್ಟೋಬರ್ ತನಕ ಖಂಡಿತವಾಗಿ ಇದರದು ಲಕ್ಷಣ ಇರುತ್ತೆ ಲಾಕ್ಔಟ್ ಏನಿದೆ ಇದು ಖಂಡಿತವಾಗಿಯೂ ಮೇ ಎಂಡ್ ತನಕ ಹೋಗುವಂತ ಸಾಧ್ಯತೆ ಇದೆ ಅದರೊಟ್ಟಿಗೆ ನಮ್ಮ ಪ್ರಕೃತಿ ವಿಕೋಪ ನಡೆಯುವಂತ ಸಾಧ್ಯತೆ ಇದೆ ಈಗೇನು ಇನ್ನೊಂದು ಎರಡು ತಿಂಗಳಲ್ಲಿ ಪ್ರಕೃತಿ ವಿಕೋಪ ನಡೆಯುವಂತ ಸಾಧ್ಯತೆ ಇದು ಇದು ಯಾವ ಕಾರಣದಿಂದ ಆಗುತ್ತೆ ಅಂತ ಹೇಳಿದ್ರೆ ಈ ಒಂದು ಗ್ರಹಗಳ ಚಲನೆಯ ವ್ಯತ್ಯಾಸದಲ್ಲಿ ಖಂಡಿತವಾಗಿ ಸದ್ಯಕ್ಕೆ ಒಂದು ಪ್ರಕೃತಿ ವಿಕೋಪ ಒಂದು ಸಂಭವಿಸುವಂತ ಸಾಧ್ಯತೆ ಇದೆ ಇದನ್ನು ಕೂಡ ನಾವು ಮುಂದೆ ಎದುರು ನೋಡ್ಲಿಕ್ಕಿದ್ದೇವೆ ಈಗಿರುವಾಗ ನಾವು ಏನ್ ಮಾಡಬೇಕು ನಮ್ಮಲ್ಲಿ ಇದಕ್ಕೆ ಪರಿಹಾರ ಏನು ಇಲ್ಲಿ ಇರುವಂತದ್ದು ಒಂದೇ ನಮ್ಮ ಭಕ್ತಿಯ ಪ್ರಾರ್ಥನೆ ಎಲ್ಲರೂ ನಾವು ಪ್ರಾರ್ಥನೆಯನ್ನು ಮಾಡಬೇಕು ನಾವು ಬರುವಂತ ಯಾವುದೇ ಒಂದು ಕಾಯಿಲೆ ಇದೆ ಇದು ದೂರ ಆಗಬೇಕು ಬರುವಂತ ವಿಕೋಪ ಏನಿದೆ ಇದು ದೂರ ಆಗಬೇಕು ಇದ್ರ ಬಗ್ಗೆ ನಾವು ಪ್ರಾರ್ಥನೆ ಮಾಡಬೇಕು ನಮ್ಮಲ್ಲಿರುವಂತ ಏನೊಂದು ದ್ವೇಷಭಾವ ಇದೆ ಅದನ್ನು ಬಿಡಬೇಕು ಎಲ್ಲರೂ ಒಂದೇ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗಿಯೂ ಈ ಒಂದು ಮಹಾಮಾರಿ ರೋಗವನ್ನು ಮುಂದೆ ಬರುವಂತ ವಿಕೋಪವನ್ನ ದೂರ ಮಾಡಲಿಕ್ಕೆ ಸಾಧ್ಯತೆ ಇದೆ ಬೇರೆ ಬೇರೆ ರೀತಿಯಲ್ಲಿ ಚಿಂತನೆ ಮಾಡಿದಾಗಲೂ ನಮ್ಗೆ ತಿಳಿದಂತ ಮಾಹಿತಿ ಇದೆ ಮುಂದೆ ದಿನ ನಮ್ಗೆ ಕಷ್ಟ ಇದೆ ಆತ್ಮಹತ್ಯೆಗಳು ಅಂದ್ರೆ ಸುಸೈಡ್ ಇಂತಹ ವಿಚಾರದಲ್ಲಿ ಹೆಚ್ಚಿಗೆ ಸುಸೈಡ್ ಆಗುವಂತ ಸಾಧ್ಯತೆ ಇದೆ ದ್ವೇಷ ಒಬ್ಬರಿಗೂ ಒಬ್ಬರ ಮಧ್ಯದಲ್ಲಿ ವ್ಯಕ್ತಿ ವ್ಯಕ್ತಿಗಳ ಮಧ್ಯದಲ್ಲಿ ಮನುಷ್ಯ ಮನುಷ್ಯನ ಮಧ್ಯದಲ್ಲಿ ದ್ವೇಷ ಬರುವಂತಹ ಸಾಧ್ಯತೆಗಳಿವೆ ಇದನ್ನೆಲ್ಲ ನಾವು ಈಗಲೇ ಹತೋಟಿ ಮಾಡಬೇಕಾಗುತ್ತೆ ಯಾರು ಆತ್ಮಹತ್ಯೆ ಮಾಡುವಂಥದ್ದು ವಿಚಾರಣೆ ಇಲ್ಲ ಕಷ್ಟ ಎಂಬುದು ಪ್ರತಿಯೊರೆಗಿರುತ್ತೆ ಅದಕ್ಕೆ ನಾವು ಯಾರಿಂದ್ರೂ ಸಹಾಯ ಮಾಡಿದ್ರೆ ಯಾರಿಂದ ಸಹಾಯ ಕೇಳಿದ್ರೆ ಖಂಡಿತವಾಗಿ ಸಿಗುತ್ತೆ ಯಾರು ಈ ಒಂದು ವಿಚಾರದಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ತಮ್ಮ ದೇಹವನ್ನ ನಾಶ ಮಾಡ್ಕೊಳ್ಳೋದು ಬೇಡ ಅದರೊಟ್ಟಿಗೆ ಮತ್ತು ನಾನು ಹೇಳುವಂಥದ್ದಿಷ್ಟೇ ಈಗ ನಾವು ಎಷ್ಟು ಜಾಗ್ರತೆ ವಹಿಸಿಕೊಳ್ತೇವ ಅಷ್ಟು ಮುಂದೆ ನಮಗೆ ಒಳ್ಳೆಯದಿದೆ ಆದಷ್ಟು ಬೇಗ ನಾವು ಮನೆಯಿಂದ ಹೊರಗೆ ಬರಲಿಕ್ಕೆ ಆಗುತ್ತೆ ನಾವು ಸಹಜ ಸ್ಥಿತಿಗೆ ಬರಲಿಕ್ಕೆ ಆಗುತ್ತೆ ಅದು ಬಿಟ್ಟು ನಾವು ಈ ಕರೋನಾದ ವಿರುದ್ಧ ಹೋರಾಟ ಮಾಡದಿದ್ದರೆ ಈ ಕರೋನಾವನ್ನು ಮತ್ತಷ್ಟು ಹೆಚ್ಚಿಸಲಿಕ್ಕೆ ನಾವೇ ಪ್ರಯತ್ನ ಮಾಡುವ ರೀತಿಯಲ್ಲಿದ್ದರೆ ಖಂಡಿತವಾಗಿ ಇವತ್ತಿಗೆ ನಿಲ್ಲಿಸಿ ಎಲ್ಲರೂ ಒಂದು ಸೇರಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರೂ ಒಬ್ರಿಗೊಬ್ರು ಸಹಾಯವನ್ನು ಮಾಡಿ ನಮ್ಮಿಂದ ಆದಂಥ ಸಹಾಯವನ್ನು ಮಾಡಿ ಅಥವಾ ಇನ್ನೊಬ್ಬರ ಕೈಯಿಂದ ಇದ್ರೆ ತೆಗೆದುಕೊಂಡು ಮತ್ತೊಬ್ಬರಿಗೆ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳುತ್ತಾ ಎಲ್ಲರೂ ಜಾಗ್ರತೆಯಿಂದಿರಿ ಎಲ್ಲರೂ ಪ್ರೀತಿಯಿಂದಿರಿ ಎಲ್ಲರೂ ಸಂತೋಷದಿಂದಿರಿ ಎಲ್ರಿಗೂ ದೇವರೊಳಗೆ ಮಾಡಲಿ ಸಾಯಿರಾಮ್ 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 ಸ್ನೇಹಿತರೆ ಗುರುಜಿ ಸಾಯಿ ಈಶ್ವರ್ ಅವರು ನುಡಿದಂತಹ ಭವಿಷ್ಯವಾಣಿಗಳನ್ನು ನೀವು ತಿಳ್ಕೊಂಡ್ರಿ ಅಲ್ವಾ ಅದರಲ್ಲಿ ಒಂದು ಕೊರೋನಾ ಬಗ್ಗೆ ಇದೆ ಕೊರೋನಾ ಬಗ್ಗೆ ಗುರುಜಿಯವರು ಹೇಳಿರುವಂತಹ ಭವಿಷ್ಯವಾಣಿ ನಮಗೆ ಸ್ವಲ್ಪನಾದರೂ ನೆಮ್ಮದಿ ತರುತ್ತೆ ಆದರೆ ಅವರು ನುಡಿದಿರುವಂತಹ ಇನ್ನೊಂದು ಭವಿಷ್ಯವಾಣಿ ನಮ್ಮೆಲ್ಲರನ್ನ ಬೆಚ್ಚಿ ಬೀಳಿಸುತ್ತೆ ಹಾಗಾಗದಿರಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥಿಸೋಣ ಹಾಗೆ ಗುರುಜಿಯವರು ಹೇಳಿದ ಹಾಗೆ ಎಲ್ಲರೂ ಪ್ರೇಮಮಯದಿಂದ ಸ್ನೇಹಮಯದಿಂದ ಇದ್ದು ಭಗವಂತನಲ್ಲಿ ಸಾಕಷ್ಟು ಭಕ್ತಿಯಿಂದ ಪ್ರಾರ್ಥಿಸೋಣ ಎಲ್ಲರಿಗೂ ಶುಭವಾಗಲಿ ಓಂ ಸಾಯಿರಾಮ್